ಸೂಚಿ ಅಂತ ಹೇಳಲ್ಲ, ಈ ಆರು ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಆರು ಕ್ಷೇತ್ರದಲ್ಲಿ ನಾವು ಅತ್ಯಂತ ಗಂಭೀರತೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಬಿ ಜೆ ಪಿನೂ ಅಭ್ಯರ್ಥಿ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾರೆ. ಬಿ ಜೆ ಪಿಯವರು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸು ಮಾಡ್ತಾ ಇದ್ದಾರೆ. ಆರು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಇನ್ನುಳಿದ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ದೇ ಹೋರಾಟ ಇರತಕ್ಕಂಥದ್ದು. ಅದರಿಂದ ಇಲ್ಲಿ ಆರು ಕ್ಷೇತ್ರವನ್ನು ನಾವು ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರತಿಷ್ಠೆಯನ್ನು ತೆಗೆದುಕೊಂಡಿದ್ದೇವೆ ಅಂದರೆ 2023 ಚುನಾವಣೆ ನಮಗೆ ಈ ಆರು ಕ್ಷೇತ್ರದಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಆರು ಕಾರು ಗೆದ್ದಾಗ ನಮಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಒಂದು ರಾಜ್ಯದಲ್ಲಿ ಜೆ ಡಿ ಎಸ್ಸು ಇನ್ನೂ ಯಾರು ಆ ಸುಲಭವಾಗಿ ಇದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ಈ ಚುನಾವಣಾ ಫಲಿತಾಂಶದಿಂದ ಹೋಗುತ್ತೆ. ಸರಿ, ಮೈಸೂರು ಜಿಲ್ಲೆಯಲ್ಲಿ ವರುಣ ಹುಣಸೂರು ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ನಾಯಕತ್ವ ಇಲ್ಲ ಕೇಳ್ತಿದ್ದಾರೆ. ನಾಯಕತ್ವ ಇಲ್ಲದೇ ಇದ್ದರೂ ನಿನ್ನೆ ವರುಣ ವಿಧಾನಸಭಾ ಕ್ಷೇತ್ರದ ಒಂದು ಮತದಾರರ ಸಭೆಯನ್ನು ಮಾಡಿದ್ದೇನೆ. ಅತ್ಯಂತ ಯಶಸ್ವಿಯಾಗಿ ಸಭೆಯಾಗಿದೆ. ಅಲ್ಲಿ ಅವರೆಲ್ಲರ ಒಂದೇ ಒಂದು ನೀವು ಹೇಳಿದಂಥ ರೀತಿಯಲ್ಲಿ ಅವರ ಒಂದು ಒತ್ತಡ ಇರೋದು ಪಕ್ಷದ ಮೇಲೆ, ನಮಗೆ ಸಮರ್ಥವಂಥ ಅಭ್ಯರ್ಥಿಯನ್ನು ಈಗಲೇ ನೇಮಕ ಮಾಡಿ ವರುಣ ಕ್ಷೇತ್ರದಲ್ಲೂ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಸಿದ್ಧ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ನಿನ್ನೆ ಸಭೆಯಲ್ಲಿ ಕೊಟ್ಟಿದ್ದಾರೆ. ನನಗೆ ಯಾವ ಪಕ್ಷದವರು ಯಾವ ಶಾಸಕರು ಯಾರ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಸಂಬಂಧ ಇಲ್ಲ. ನಾನು ಈಗಾಗಲೇ ನಿನ್ನೆ ದಿನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮುಂದಿನ ಚುನಾವಣೆಗೆ ಹೊಸ ನಾಯಕತ್ವವನ್ನು ನೇಮಕ ಮಾಡ್ತೀವಿ ಅಂತಕ್ಕಂಥ ನಿನ್ನೆ ಘೋಷಣೆ ಮಾಡಿದ್ದೇನೆ. ಅದರಿಂದ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ.